ಚುನಾವಣೆಯ ಹೊಸ್ತಲಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಆ ಪ್ರಶ್ನೆಗಳು ನಾವು ಒಂದಾಗಿ ಸಮಾಜದಲ್ಲಿ ಪ್ರಜೆಗಳು ಕೇಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಥರದ ಸಭೆಗಳನ್ನು ಅಲ್ಲಲ್ಲಿ ನಡೆಸ್ತಾ ಹೋಗ್ತಾ ಇದ್ದೆ. ನಾನು ಯಾವುದೇ ರಾಜಕೀಯ ಪಕ್ಷದವನಲ್ಲ. ರಾಜಕೀಯ ಪಕ್ಷದಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ. ಮತ್ತೇನು ಮಾಡ್ತಿದ್ದೀರಿ ನಿಮ್ಮ ರಾಜಕೀಯ ಅಂದರೆ ಪ್ರಶ್ನಿಸೋದು ನನ್ನ ರಾಜಕೀಯ. ಪ್ರಶ್ನಿಸೋರು ಬೇಕಲ್ಲ, ಜನರ ಪರವಾಗಿ ಜನರ ದನಿಯಾಗಿರೋರು ಬೇಕಲ್ವಾ? ಯಾರಿಗೋ ಒಬ್ಬರಿಗೆ ಮಾರ್ಕೊಂಡು ಬಿಟ್ರೆ, ಒಂದಾಗ್ಬಿಟ್ರೆ, ಒಂದ ಅಲ್ಲಿರ್ಬೇಕು ಇಲ್ಲ ಇಲ್ಲಿರ್ಬೇಕು, ಎರಡರಲ್ಲೂ ಒಂದ್ ಕಡೆ ಇರಬೇಕು. ನಾನು ಸರಿಯಾದ ಸಕಾರಣ ಬಹಳ ಅವಶ್ಯವಾದ ರಾಜಕಾರಣದಲ್ಲಿದ್ದೇನೆ, ನಿಮ್ಮ ಜೊತೆ. ಈ ಕರೆಗೆ ಹೋಗೊಟ್ಟು ಬಂದಿರೋ ಎಲ್ರಿಗೂ ನಮಸ್ಕಾರ. ಈ ಸಲದ ಚುನಾವಣೆ ಯಾವುದರ ಮೇಲೆ ನಡೀಬೇಕು, ಯಾವ ವಿಷಯಗಳನ್ನು ನಡೀಬೇಕು, ಯಾವ ವಿಷಯಗಳ ಮೇಲೆ ನಡೀತಾ ಇದೆ? ಮಹಾಪ್ರಭುಗಳು, ನಾನು ಅವರು ಹೆಸರು ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ ಆ ಪಕ್ಷದವರು, ಅದಕ್ಕೆ ಅವರನ್ನ ಮಹಾಪ್ರಭುಗಳು ಅಂತ ಕರೀತಾರೆ. ಏನ್ ಮಾಡ್ತಿದ್ದಾರೆ ಮಹಾಪ್ರಭುಗಳು? 10 ವರ್ಷ ಆಯಿತು ಆಡಳಿತ ಮಾಡ್ರಿ ಅಂದ್ರೆ ಆಳ್ವಿಕೆ ನಡೆಸ್ತಾ ಇದ್ದಾರೆ ಮಹಾಪ್ರಭುಗಳು. ಈ ತರದ ಮಹಾರಾಜರು ಮಹಾಪ್ರಭುಗಳು ಆಳ್ವಿಕೆ ಬೇಡ ಅಂತ ತಾನೇ ಪ್ರಜಾಪ್ರಭುತ್ವ ಬಂದಿರೋರು ಅಲ್ವೇ? ಆದರೆ ಮಹಾಪ್ರಭುಗಳು ಪ್ರತಿ ಕಡೆ ರಥವನ್ನೇರಿ, ಅವರ ಏನಿದೆ ಅವರ ರಥದ ಮೇಲೆ ಹೂವಿನ ಹಾರಗಳು, ಹೂಗಳನ್ನು ಎರಚುತ್ತಾ ಓಟ್ ಹಾಕಿರುವ ಜನರು ಮಾತ್ರ ಬೇರೆ ಆ ಕಡೆ ಈ ಕಡೆ ನಿಂತಿದ್ದೀವಿ, ಸ್ಪರ್ಶ ಕೂಡ ಇಲ್ಲ. ಮನ್ ಕಿ ಬಾತ್ ಅಂತಾರೆ, ಜನ್ ಕಿ ಬಾತ್ ಯಾವಾಗ ಕೇಳಿಸ್ಕೊಳ್ತಾರೆ ಗೊತ್ತಾಗ್ತಾ ಇಲ್ಲ. ನಾನು ಮೊನ್ನೆ ವಾಡಿಗೆ ಹೋಗಿದ್ದೆ. ಈ ಒಂದು ಇಡೀ ಪ್ರಯಾಣದಲ್ಲಿ, ಕಲ್ಯಾಣ ಕರ್ನಾಟಕದ ಪ್ರಯಾಣದಲ್ಲಿ, ಅಲ್ಲಿ ಅಂಬೇಡ್ಕರ್ ಅವರ ಸ್ಪರ್ಶಿಸಿದ ಭೂಮಿ ಅದು.